ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ಒಂದು ಡ್ರೈ ಫ್ರೂಟ್ ಮಿಲ್ಕ್ಶೇಕ್ ಅನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ, ಬನ್ನಿ. ಡ್ರೈ ಫ್ರೂಟ್ ಮಿಲ್ಕ್ಶೇಕ್ ಮಾಡೋದಕ್ಕೆ ನಾನಿಲ್ಲಿ 10 ಬಾದಾಮಿನ ತೊಗೊಳ್ತಾ ಇದ್ದೀನಿ. 2 ಗ್ಲಾಸ್ ಮಿಲ್ಕ್ಶೇಕ್ ಮಾಡೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇರೋದು. ಅದರ ಜೊತೆಗೆ 10 ರಿಂದ 12 ಗೋಡಂಬಿನೂ ಕೂಡ ತೊಗೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿನ 10 ರಿಂದ 15 ನೀವು ಹಾಕೋಬಹುದು. ಇವೆಲ್ಲನೂ ಕೂಡ ಒಮ್ಮೆ ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಳ್ಳೋಣ. ಆಮೇಲೆ ಆ ನೆನೆಸಿಟ್ಟಿರೋ ನೀರನ್ನು ಕೂಡ ಉಪಯೋಗಿಸ್ಬೋದು. ಹಾಗಾಗಿ ಒಮ್ಮೆ ವಾಶ್ ಮಾಡಿಬಿಟ್ಟು ಆಮೇಲೆ ಇದನ್ನ ನೆನೆಸಿಡೋಣ. ಬಾದಾಮಿನ ಸಿಪ್ಪೆ ತೆಗೆಯೋಕ್ಕೆ ಬರೋ ಅಷ್ಟರವರೆಗೂ ಕೂಡ ನಾವು ನೆನೆಸಿಡ್ಬೇಕಾಗಿರೋದು. ಒಂದು 3 ರಿಂದ 4 ಗಂಟೆ ಇದನ್ನ ನೆನೆಸಿಟ್ರೆ ಸಾಕಾಗತ್ತೆ. ಇಲ್ಲ ನೀವು ಬೆಳಗ್ಗೆ ಮಾಡ್ತೀರಾ ಅನ್ನೋ ಆಗಿದ್ದರೆ ಹಿಂದಿನ ರಾತ್ರಿನೇ ಬೇಕಿದ್ರೂ ಕೂಡ ನೆನೆಸಿಡ್ಬೋದು. ಹಾಗೆ ಸ್ವೀಟ್ನೆಸ್ಗೆ ನಾನಿಲ್ಲಿ ಕಲ್ ಸಕ್ಕರೆನ ಉಪಯೋಗಿಸ್ತಾ ಇದ್ದೀನಿ. ಸಕ್ಕರೆ ಬದಲು ಕಲ್ ಸಕ್ಕರೆ ತುಂಬಾ ಒಳ್ಳೆಯದು ಅಂತಾರೆ. ಹಾಗಾಗಿ ಕೆಂಪು ಕಲ್ ಸಕ್ಕರೆನ, ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಕೆಂಪು ಕಲ್ ಸಕ್ಕರೆನ ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿಟ್ರೆ ಚೆನ್ನಾಗಿ ಕರಗಿರುತ್ತೆ ಕಲ್ ಸಕ್ಕರೆ ಕೂಡ. ಕಲ್ ಸಕ್ಕರೆ ಬದಲಾಗಿ ನೀವು ಸಕ್ಕರೆನೂ ಕೂಡ ಉಪಯೋಗಿಸ್ಬೋದು. ಬೆಲ್ಲ ಉಪಯೋಗಿಸ್ರೆ ಇದರ ಟೇಸ್ಟು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಾಗಲ್ಲ. ಹಾಗಾಗಿ ಸಕ್ಕರೆ ಅಥವಾ ಕಲ್ ಸಕ್ಕರೆನ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟು, ನೀವು ಜ್ಯೂಸ್ ಮಾಡೋದಕ್ಕಿಂತ ಒಂದು 1/2 ಗಂಟೆ ಮುಂಚೆ ಇದನ್ನು ಹಾಕಿಟ್ರು ಕೂಡ ಸಾಕು. ಆದರೆ ಡ್ರೈ ಫ್ರೂಟ್ಸ್ ಮಾತ್ರ ಬಾದಾಮಿ ಸಿಪ್ಪೆ ತೆಗೆಯುವಷ್ಟು ನೆನೆಸಿಡ್ಬೇಕಾಗಿರೋದು. ನಾನು ಇದನ್ನ ಒಂದು 3-4 ಗಂಟೆಗಳ ಕಾಲ ಹಾಗೇ ಇಟ್ಟಿದ್ದೆ. ಬಾದಾಮಿ ಎಲ್ಲ ಕೂಡ ನಾವು ಸಪ್ರೇಟ್ ಮಾಡ್ಕೊಂಡ್ಬಿಡೋಣ. ಮಿಕ್ಕಿರೋದನ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳೋಣ. ಚಿಕ್ಕ ಜಾರ್ಗೆ ಹಾಕೊಂಡು ನೀಟಾಗಿ ಮಾಡಿ ಸಿಪ್ಪೆ ತೆಗೆದೇನೆ ಹಾಕಬೇಕಾಗಿರೋದು. ಬಾದಾಮಿ ಸಿಪ್ಪೆ ಡೈಜೆಷನ್ ಆಗೋದು ಕಷ್ಟ ಅನ್ನೋ ರೀಸನಿಂದಾಗಿ ನೆನೆಸಿರುವಾಗ ಇದರ ಸಿಪ್ಪೆ ತೆಗೆದೇನೆ ಉಪಯೋಗಿಸ್ತಾರೆ. ನೀವು ಬೆಳಗ್ಗೆ ತಿಂತೀರಾ ಬಾದಾಮಿನ ಅನ್ನೋ ಹಾಗಿದ್ರು ಕೂಡ ನೆನೆಸಿಟ್ಟಿರೋ ಬಾದಾಮಿನ ಸಿಪ್ಪೆ ತೆಗೆದೇನೆ ತಿನ್ನೋದು ಒಳ್ಳೆಯದು. ಸೊ ಇದ್ರದ್ದೆಲ್ಲದೂ ಕೂಡ ಸಿಪ್ಪೆನ ತೆಗೆದುಬಿಡೋಣ. ಗೋಡಂಬಿ ಮತ್ತು ದ್ರಾಕ್ಷಿನ ಹಾಗೆಯೇ ಹಾಕಿದ್ದೀನಿ, ಬಾದಾಮಿ ಮಾತ್ರ ಸಿಪ್ಪೆ ಸುಲಿದು ಸೇರಿಸ್ತಾ ಇರೋದು. ಹಾಗೆ ಈಗ ಇದರ ಜೊತೆಗೇ ಕಲ್ ಸಕ್ಕರೆನೂ ಕೂಡ ನೀರಲ್ಲಿ ಹಾಕಿಟ್ಟಿರೋದನ್ನ ಸೇರಿಸ್ಕೊಂಡ್ಬಿಡೋಣ. ಇಲ್ಲ ನೀವು ಇದನ್ನ ಆಮೇಲೆ ಸೇರಿಸಿದ್ರು ಕೂಡ ಆಗುತ್ತೆ. ಸ್ವಲ್ಪ ಕಲ್ ಸಕ್ಕರೆ ಗಟ್ಟಿ ಇದ್ರೂ ಕೂಡ ಬ್ಲೆಂಡ್ ಮಾಡಿದಾಗ ಕರಗೋಗುತ್ತೆ ಅನ್ನೋದಕ್ಕೋಸ್ಕರ ಈಗಲೇ ಸೇರಿಸಿದ್ದೀನಿ. ಮಿಕ್ಸಿ ಮಾಡಿದಾಗ ಇದೊಂಥರ ಹಾಲಿನ ಥರ ಬರುತ್ತೆ. ಡ್ರೈ ಫ್ರೂಟ್ಸು ಹಾಲನ್ನು ನಾವು ಎಕ್ಸ್ಟ್ರಾ ಸೇರಿಸಿಲ್ಲ, ಆದರೂ ಕೂಡ ಗೋಡಂಬಿ ಬಾದಾಮಿ ಎಲ್ಲ ಹಾಕಿರೋದ್ರಿಂದ ಹಾಲಿನ ಥರ ಬರುತ್ತೆ ಈ ಜ್ಯೂಸು. ತುಂಬಾ ಒಂದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಎಲ್ಲ ಡ್ರೈ ಫ್ರೂಟ್ಸು ಕೂಡ ಇದರಲ್ಲಿದೆ. ಮಕ್ಕಳು ಹಾಗೆಯೇ ಡ್ರೈ ಫ್ರೂಟ್ಸನ್ನು ತಿನ್ನಲ್ಲ ಅನ್ನೋ ಹಾಕಿದರೆ ನಾವು ಈ ರೀತಿ ಮಿಲ್ಕ್ ಶೇಕನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ನೋಡಿ ಎಷ್ಟು ಚೆನ್ನಾಗಿ ಹಾಲು ಹಾಲು ಥರ ಬಂದಿದೆ ಅಂತ. ಇದನ್ನು ನಾವೀಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಗೆಯೇ ನಾವು ಇದನ್ನ ಡೈರೆಕ್ಟಾಗಿ ಗ್ಲಾಸಿಗೆ ಹಾಕಿನೂ ಕೂಡ ಕೊಡ್ಬೋದು. ಇಲ್ಲ ನಿಮಗೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ಇದರ ಜೊತೆಗೆ ಸ್ವಲ್ಪ ನೀರನ್ನು ಬೇಕಿದ್ರು ಕೂಡ ಸೇರಿಸ್ಬೋದು. ಇಲ್ಲ ಹಾಲನ್ನು ಬೇಕಿದ್ರೂ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ 1 ಗ್ಲಾಸಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಡೈರೆಕ್ಟಾಗಿ ಉಪಯೋಗಿಸ್ಬೋದು, ಇಲ್ಲ ಹಾಲು ಮತ್ತು ನೀರನ್ನು ಸೇರಿಸಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡೈಲ್ಯೂಟ್ ಮಾಡ್ಕೋಬೋದು. ಪ್ರೋಟೀನ್ಸ್ ಎಲ್ಲ ಇದರಲ್ಲಿ ತುಂಬಾ ರಿಚ್ ಆಗಿರುತ್ತೆ. ಎಲ್ಲ ಡ್ರೈ ಫ್ರೂಟ್ಸು ಕೂಡ ಆ್ಯಡ್ ಆಗಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು ಲೈಟಾಗಿ ಸ್ವೀಟ್ ಮಾಡಿರ್ತೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅನ್ನೋ ಹಾಗಿದ್ರೆ ಸಕ್ಕರೆನೋ ಕಲ್ ಸಕ್ಕರೆನೋ ನೀವು ಇದನ್ನ ಮಿಕ್ಸ್ ಮಾಡೋವಾಗಲೂ ಕೂಡ ಆ್ಯಡ್ ಮಾಡ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಟು ಕೂಡ ಸರ್ವ್ ಮಾಡ್ಬೋದು, ಇಲ್ಲ ಅಂದರೆ ತಕ್ಷಣವೇ ಕುಡಿಯೋದಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ಮಧ್ಯೆ ಮಧ್ಯೆ ಡ್ರೈ ಫ್ರೂಟ್ಸು ಕೂಡ ಬಾಯಿಗೆ ಸಿಗ್ತಾ ಇರುತ್ತೆ. ಹಾಗೆ ಕುಡಿಯೋದಕ್ಕಂತೂ ಜ್ಯೂಸು ತುಂಬಾ ಟೇಸ್ಟಿಯಾಗಿರುತ್ತೆ. ಕೋಲ್ಡ್ ಮಾಡಿ ಕುಡಿಯುವಾಗಲೂ ಚೆನ್ನಾಗಿರುತ್ತೆ, ಇಲ್ಲ ಹಾಗೆಯೇ ಕುಡಿಯೋದಿದ್ರು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಡೆಕೊರೇಷನ್ಗೆ ಅಂತ ಜೊತೆಗೆ ಡ್ರೈ ಫ್ರೂಟ್ಸನ್ನು ಕೂಡ ಇಡ್ತಾ ಇದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ತಿಂದ್ಕೊಂಡು ಡ್ರೈ ಫ್ರೂಟ್ ಮಿಲ್ಕ್ ಶೇಕು ಕುಡಿತಾ ಇದ್ದರೆ ತುಂಬಾ ಸೂಪರ್ ಆಗಿರುತ್ತೆ. ಖಂಡಿತವಾಗಿಯೂ ಕೂಡ ನೀವು ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ. 2 ಗ್ಲಾಸಷ್ಟು ಮಿಲ್ಕ್ ಶೇಕನ್ನು ನಾವು ಇಷ್ಟರಿಂದ ಮಾಡ್ಕೋಬೋದು. ವೆರಿ ಟೇಸ್ಟಿ ಕೂಡ ಹೌದು, ಹೆಲ್ದಿ ಕೂಡ ಹೌದು, ಮಕ್ಕಳಿಗೂ ಕೂಡ ಇದು ತುಂಬಾ ಒಳ್ಳೆಯದು. ಡ್ರೈ ಫ್ರೂಟ್ ಮಿಲ್ಕ್ ಶೇಕು ತುಂಬಾ ಸುಲಭ, ಖಂಡಿತವಾಗಿ ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.